ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ. ನೀವು ನೋಡ್ತಾ ಇರೋ ಇಟ್ಸ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ ನೀಟ್ ಅಪ್ಡೇಟ್ಗೆ ಸ್ವಾಗತ. ಇವಾಗ KCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನೋ ನಡೀತಿದೆ, ಆದರೆ ನೀಟ್ ಸ್ಟೂಡೆಂಟ್ಸ್ಗೆ ಸಾಕಷ್ಟು ಕನ್ಫ್ಯೂಷನ್ ಮತ್ತು ಕುತೂಹಲ ಸ್ಟಾರ್ಟ್ ಆಗಿದೆ. ನಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ, ನಮ್ಮ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನೀಟ್ ಮತ್ತು ಆಯುಷ್ ಇಬ್ಬರು ಕೂಡ ಕೇಳ್ತೀರಾ, ಇದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನೀವೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ನೀಟ್ ಕೌನ್ಸಿಲಿಂಗ್ ಮುಗಿಯೋರು ಕೂಡ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಸ್ನ ಪಡ್ಕೊಳ್ಳಿ, ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ. ಯಾಕಂದರೆ ನಿಮ್ಮ ಪ್ರತಿ ಲೈಕ್ ತುಂಬ ಇಂಪಾರ್ಟೆಂಟು ನಿಮಗೆ ಯಾವ ಥರ ಕಂಟಿನ್ಯೂಸಿಗೆ ಅಪ್ಡೇಟ್ಸ್ ನೀಡೋಕ್ಕೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಇವಾಗ ನಾವು ಒಂದು ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ KCET ಡಾಕ್ಯುಮೆಂಟ್ ವೆರಿಫಿಕೇಶನು ಒನ್ ಸ್ಟೇಜು ಮುಗಿಯೋದೇ ನಮಗೆ 15th ಮುಗಿತಿದೆ, ಜುಲೈ 15th ಒನ್ ಸ್ಟೇಜ್ ಆಫ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿಯುತ್ತೆ. ಅದಾದಮೇಲೆ ಇನ್ನೊಂದು ಸ್ಟೇಜ್ ಸ್ಟಾರ್ಟ್ ಆಗುತ್ತೆ, ಅದು 28th ಮುಗಿಯುತ್ತೆ. ಅದಾದಮೇಲೆ ತಿರ್ಗಾ ಯಾರ್ಯಾರು ಮಿಸ್ ಆಗಿಬಿಟ್ಟಿದ್ರೆ ಅವ್ರಿಗೆ ಮಾಡ್ಕೊಳ್ಳೋಕೆ ತಿರ್ಗಾ ಚಾನ್ಸ್ ಕೊಡ್ತಾರೆ. ಅದರಿಂದ ಒಂದು 25th ಕೂಡ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್ KCET ನಡೀತಾ ಇರುತ್ತೆ. ಅದರಿಂದ ನಿಮ್ಮ ನೀಟ್ ಸ್ಟೂಡೆಂಟ್ಸ್ ಏನಿದ್ದೀರಾ, ನೀವು ಆಯುಷ್ ಮತ್ತು ಮೆಡಿಕಲ್ ಡೆಂಟಲ್ ಸ್ಟೂಡೆಂಟ್ಸು, ನಿಮ್ಗೆ ಇಬ್ರಿಗೂ ಸೇರಿಸಿ ಒಂದೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ನಿಮಗೆ ಶೆಡ್ಯೂಲ್ 1 ಮಂತ್ ಎಲ್ಲ ಕೊಡಲ್ಲ, ಜಸ್ಟ್ 1 ವೀಕ್ ನಡೆಸ್ತಾರೆ ಅಷ್ಟೇ. ಅಷ್ಟರೊಳಗೆ ನೀವು ಮಾಡಿಸ್ಕೋಬೇಕು, ಇನ್ ಕೇಸ್ KCET ಅಟೆಂಡ್ ಮಾಡಿದರೆ ಏನು ಮಾಡೋ ಅಗತ್ಯ ಇರಲ್ಲ ಅಟೆಂಡ್ ಮಾಡೋದು. ಇವಾಗ ನಿಮಗೆ ಯಾವಾಗ ಆಗುತ್ತೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೋಸ್ಟ್ ಪ್ರಾಬಬ್ಲಿ ಈ ಮಂತ್ ಎಂಡಲ್ಲಿ ಸ್ಟಾರ್ಟ್ ಆಗ್ಬೋದು, ಇಲ್ಲ ನೆಕ್ಸ್ಟ್ ಮಂತ್ 1st ವೀಕಲ್ಲಿ ಸ್ಟಾರ್ಟ್ ಆಗ್ಬೋದು. ಮತ್ತು ನಿಮ್ಮ ಇವಾಗ ಕೌನ್ಸಿಲಿಂಗ್ ಬಗ್ಗೆ ಬರೋದಾದ್ರೆ, ಇಲ್ಲಿ ಕೌನ್ಸಿಲಿಂಗ್ ಏನಾಗುತ್ತೆ ಅಂದರೆ KCET ಫಸ್ಟ್ ರೌಂಡು ಸ್ಟಾರ್ಟ್ ಆಗಿ ಮುಗಿಬೇಕು. ಅದು ಮುಗ್ದಾದಮೇಲೆ ನಿಮಗೆ ನೀಟ್ದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು. ನಿಮಗೆ ಮೋಸ್ಟ್ ಪ್ರಾಬಬ್ಲಿ ಏನಾಗುತ್ತೆ ಅಂದರೆ, ಇವಾಗ ಜುಲೈ ಮಂತಲ್ಲಿ ನಿಮಗೆ ಯಾವ್ದಾದ್ರು ಕೌನ್ಸಿಲಿಂಗ್ ಇರೋಲ್ಲ ಕಂಪ್ಲೀಟಾಗಿ 100%, ನೆಕ್ಸ್ಟ್ ಮಂತಲ್ಲಿ ಇರ್ಬೋದು, ವೆಯ್ಟ್ ಮಾಡಿ.